ನನ್ನ ಶಾಲಾ ಜೀವನವು ಕ್ರೀಡೆಯ ಮತ್ತು ಓದಿನ ಒಳ್ಳೆಯ ಮಿಶ್ರಣವಾಗಿತ್ತು ಏಕೆಂದರೆ ಕ್ರೀಡೆಗಳ ಒಲವು ಆಗಲೇ ನನಗಿತ್ತು ನಾನು ಹೇಗೆ ಪ್ಲಾಸ್ಟಿಕ್ ಬಾಟಲಿನಂತಹ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ನಾನು ಬ್ಯಾಟಿಂಗ್ ಮಾಡುತ್ತಿದ್ದೆ ಎಂಬ ಕಥೆಗಳನ್ನು ನನ್ನ ಅಪ್ಪ ಮತ್ತು ಅಮ್ಮ ಆಗಾಗ ಹೇಳುತ್ತಾರೆ ನನ್ನ ಕುಟುಂಬದಲ್ಲಿ ಶಿಕ್ಷಣಕ್ಕೆ ತುಂಬಾ ಮಹತ್ವ ನೀಡುತ್ತಿದ್ದರು ನನಗೆ ಸಂದೇಶ ಸ್ಪಷ್ಟವಾಗಿತ್ತು ನೀನು ನಿನಗೆ ಏನು ಬೇಕಾದರೂ ಅದನ್ನು ಮಾಡು ಆದರೆ ಓದನ್ನು ಬಿಡಬೇಡ ಎಂದು ನಾನು ಆ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಂಡೆ ಶಾಲೆಯಲ್ಲಿ ಉತ್ತಮ ಆಲ್-ರೌಂಡರ್ ಆಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ನನಗೆ ವಿಜ್ಞಾನದಲ್ಲಿ ಸೆಳೆತವಿತ್ತು ಬಯಾಲಜಿ ಎಂದರೆ ತುಂಬಾ ಇಷ್ಟ ಅದರೊಂದಿಗೆ ವಸ್ತುಗಳನ್ನು ನಿರ್ಮಾಣಿಸುವುದರಲ್ಲಿ ನನಗೆ ಒಲವಿತ್ತು ಹಾಗಾಗಿ ಯಾವುದೇ ರೀತಿಯ ಯಾಂತ್ರಿಕ ಕೆಲಸವಿದ್ದರೂ ನಾನು ಅದನ್ನು ಇಷ್ಟಪಡುತ್ತಿದ್ದೆ ಹಾಗಾಗಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಎಂದುಕೊಂಡಿದ್ದೆ ಆದರೆ ನಾನು ಕ್ರಿಕೆಟ್ ಆಡುತ್ತಿರುವುದರಿಂದ ಎರಡೂ ಮಾಡಲು ಕಷ್ಟ ಎಂದು ನಿರ್ಧರಿಸಿ ನಾನು ಬಿಎಸ್ಸಿಯನ್ನು ಆಯ್ಕೆ ಮಾಡಿಕೊಂಡೆ ಮೈಕ್ರೋಬಯಾಲಜಿಯಲ್ಲಿ ಬಿಎಸ್ಸಿ ಮಾಡಿದೆ ನಾನು ಬಿಎಸ್ಸಿ ಮುಗಿಸುವ ಸಮಯದಲ್ಲಿ ಕ್ರಿಕೆಟ್ ಇನ್ನೂ ಆರ್ಥಿಕವಾಗಿ ಸ್ಥಿರವಾದ ಕೆರಿಯರ್ ಆಗಿರಲಿಲ್ಲ ಹಾಗಾಗಿ ನಾನು ಬೇರೆ ಕೆರಿಯರ್ ಮಾಡೋಣ ಎಂದು ಯೋಚಿಸಿದೆ ಅದೇ ಸಮಯದಲ್ಲಿ ಪಶ್ಚಿಮ ರೈಲ್ವೆಯಲ್ಲಿ ನನಗೆ ಕ್ರೀಡಾ ಕೋಟಾ ಅಡಿಯಲ್ಲಿ ಸರ್ಕಾರಿ ನೌಕರಿ ಅವಕಾಶ ಸಿಕ್ಕಿತು ಆಗ ನಾನು ಮುಂಬೈಗೆ ಸ್ಥಳಾಂತರಗೊಂಡೆ ಆಗ ನಾನು ಅರ್ಧ ದಿವಸ ಪಶ್ಚಿಮ ರೈಲ್ವೆ ಕಚೇರಿಯಲ್ಲಿ ಕೆಲಸ ಮಾಡಿ ನಂತರ ವೃತ್ತಿಪರ ವಾತಾವರಣದಲ್ಲಿ ತರಬೇತಿ ಪಡೆಯುತ್ತಿದ್ದೆ ಇದರಿಂದ ನಾನು ಉತ್ತಮ ಕ್ರಿಕೆಟ್ ಪ್ಲೇಯರ್ ಆಗಲು ಸಾಧ್ಯವಾಯಿತು ನಾವೆಲ್ಲ ಆಗ ನಮ್ಮ ಪ್ಯಾಷನ್ಗಾಗಿ ಆಡುತ್ತಿದ್ದೆವು ಆಗ ಆಟದಲ್ಲಿ ಹಣ ಇಲ್ಲ ಎಂಬುದು ನಮಗೆ ತಿಳಿದಿತ್ತು ಈಗ ಪರಿಸ್ಥಿತಿ ಬದಲಾಗಿದೆ ಈಗ ಡೊಮೆಸ್ಟಿಕ್ ಕ್ರಿಕೆಟ್ ಆಡಲು ಪಂದ್ಯದ ಫೀ ಕೊಡಲಾಗುತ್ತದೆ ಮಹಿಳಾ ಕ್ರಿಕೆಟ್ಗಳಿಗೂ ಫೀ ನೀಡಲಾಗುತ್ತದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಒಂದು ಒಳ್ಳೆಯ ಕಾಂಟ್ರಾಕ್ಟ್ ವ್ಯವಸ್ಥೆ ಇದೆ ಕ್ರಿಕೆಟ್ ಆಡಿ ನಿವೃತ್ತಿ ಹೊಂದಿದ ಮಹಿಳೆಯರಿಗೆ ಈಗ ಕ್ರಿಕೆಟ್ನಲ್ಲಿ ಅಂಪೈರ್ಗಳಾಗಿ ಸ್ಕೋರರ್ ಆಗಿ ಕೆಲಸ ಮಾಡುವ ಅವಕಾಶವಿದೆ ರೆಫ್ರಿ ಆಗಲು ಅವಕಾಶಗಳಿವೆ ಅದರೊಂದಿಗೆ ಫಿಟ್ನೆಸ್ ಕೋಚಿಂಗ್ ವಿಡಿಯೋ ವಿಶ್ಲೇಷಣೆ ಮತ್ತು ಇಂತಹ ಇತರ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡುವ ಅವಕಾಶಗಳಿವೆ ಈ ಎಲ್ಲ ಅವಕಾಶಗಳು ನಮಗೆ ತೆರೆದುಕೊಳ್ಳುತ್ತಿವೆ ನಾವು ಮಹಿಳಾ ಐಪಿಎಲ್ ಹತ್ತಿರ ಹೋದಂತೆ ಈ ಅವಕಾಶಗಳು ದೊಡ್ಡದಾಗುತ್ತಾ ಹೋಗುತ್ತವೆ ಹಾಗಾಗಿ 20 ವರ್ಷಗಳ ಹಿಂದೆ ನಾನು ಕ್ರಿಕೆಟ್ ಆಡಲು ಶುರು ಮಾಡಿದಾಗ ಇದ್ದ ಪರಿಸ್ಥಿತಿ ಮತ್ತು ಇಂದಿನ ಪರಿಸ್ಥಿತಿಯಲ್ಲಿ ಭಾರೀ ವ್ಯತ್ಯಾಸವಿದೆ